ಮಸ್ಕಿ ಪಟ್ಟಣದಲ್ಲಿ ವರುಣ ತಂದ ಅವಾಂತರ ಚರಂಡಿಗಳಾಗಿ ಮಾರ್ಪಟ್ಟ ವಾರ್ಡ್ಗಳ ರಸ್ತೆಗಳು ಪಟ್ಟಣದ 17ನೇ ವಾರ್ಡ್ನ ಕುರುಬರ ಓಣಿಯಲ್ಲಿ ರಸ್ತೆ ಮೇಲೆ ನಿಂತ ಚರಂಡಿ ನೀರು ರಸ್ತೆ ಮೇಲೆ ಸಂಚರಿಸಲು ಸಾರ್ವಜನಿಕರ ಪರದಾಟ ಸಾಂಕ್ರಾಮಿಕ ರೋಗದ ಭೀತಿಯಲ್ಲಿ ಕುರುಬರ ಓಣಿಯ ನಿವಾಸಿಗಳು ಮಳೆ ಅವಾಂತರ ಕಂಡು ಕಾಣದಂತಿರುವ ಪುರಸಭೆ ಅಧಿಕಾರಿಗಳು ಕಸ ತುಂಬಿ ಚರಂಡಿ ಬ್ಲಾಕ್ ಆದ ಕಾರಣ ರಸ್ತೆ ಮೇಲೆ ನಿಂತ ಚರಂಡಿ ನೀರು ಕಣ್ಣು ಮುಚ್ಚಿ ಕುಳಿತ ಪುರಸಭೆ ಅಧಿಕಾರಿಗಳ ವರ್ತನೆಗೆ ಸಾರ್ವಜನಿಕರ ಹಿಡಿಶಾಪ ದಿನನಿತ್ಯ ಓಡಾಡತಕ್ಕಂತ ಜನರ ಪರಿಸ್ಥಿತಿನ ಒಂದು ಕಣ್ಣಾರೆ ಮಸ್ಕಿ ಪುರಸಭೆ 17ನೇ ವಾರ್ಡಿನ ಇಲ್ಲಿನ ನಿವಾಸಿಗಳು ಅವರ ಮುಖಾಂತರನೇ ಅವರು ಹೇಳ್ತಾ ಇದ್ದಾರೆ ಅವರ ಬಾಯಿಂದನ ಕೇಳ್ರಿ ಏನಂತ ಬರ್ತಾ ಇದೆ ಸಮಸ್ಯೆ ಎಷ್ಟು ವರ್ಷದಿಂದ ಸ್ಟಾರ್ಟ್ ಆಯ್ತು ತಮ್ಮಿದು 5 ವರ್ಷದಿಂದ ಐತಿ ಮತ್ತೆ ಇದನ್ನ ಪುರಸಭೆ ಅವರಿಗೆ ಯಾರಿಗೆ ಮನವಿ ಮಾಡಿಲ್ಲ ಮಾಡಿದ್ರೆ ಅವರು ಬಂದೇ ಇಲ್ಲ ಬಂದ್ರ ಸೊನ್ನೆ ಕೇಳಿದ್ರೆ ಹೋಗ್ರ ಮಟ ಇದ್ರ ಬಾಕಿ ಗಾಮನನ ಕೊಡವಲ್ರು ಇದೆ ದಿನನಿತ್ಯ ನೀರಿನಲ್ಲಿ ಇದೆ ರೀತಿಯಾಗಿ ವಾಸ ಮಾಡ್ತಾ ಇದ್ರಲ್ಲ ಮತ್ತೆ ನೀವು ಹೋಗಿ ಓಣಿಯವರು ಹೋಗಿ ಅದನ್ನ ಪುರಸಭೆ ಅಧಿಕಾರಿಗಳಿಗೆ ಎಷ್ಟು ಸಲ ಮನವಿ ಮಾಡಿದ್ರಿ ಎಷ್ಟು ಸಲ ಬಂದಿದ್ದಾರೆ ಮತ್ತೆ ಇದಕ್ಕೆ ಮುಂದಿನ ಪರ್ಯಾಯ ವ್ಯವಸ್ಥೆ ಹೆಂಗಮ್ಮ ನಾವು ಹೊಂಟೀವಿ ಇವತ್ತು ಪಂಚಾಯತಿಗೆ ಅವರು ಏನನ್ನ ಮಾಡ್ಲಕಂದ್ರೆ ಕಾತಿ ಮುಂದೆ ಬೇರೆ ಅಂತ ನೋಡಿ ಇಲ್ಲಿ ಪಕ್ಕದಲ್ಲಿ ದಿನನಿತ್ಯ ಇದು ಮಳೆ ನೀರು ಅಂತಲ್ಲ ಹೋಗಕ್ಕೆ ನೀರು ಸಪ್ಲೈ ಆಗಕ್ಕೆ ಡ್ರೈನೇಜ್ ಏನೇ ಇಲ್ಲ ಪಕ್ಕದಲ್ಲಿ ಇದೇ ಮಳೆ ಬಂದ್ರೆ ಈ ಮನೆಯವರು ಇಲ್ಲೇ ಮಲಗೋದು ಪಕ್ಕದಲ್ಲಿ ವಿದ್ಯುತ್ ಕಂಬ ಬೇರೆ ಇದೆ ಈ ಚಿಕ್ಕ ಮಕ್ಕಳೆಲ್ಲ ಇಲ್ಲೇ ಓಡಾಡೋದು ದಯವಿಟ್ಟು ಪುರಸಭೆ ಅಧಿಕಾರಿಗಳಿಗೆ ಈ ಮೂಲಕ ಕೇಳಿಕೊಳ್ಳೋದು ಏನಂದ್ರೆ ಹೇಳ್ರಿ ನಿಮ್ಮ ನಿಮ್ಮ ಸಮಸ್ಯೆ ಏನೈತೆ ದಯವಿಟ್ಟು ಪುರಸಭೆಯವರು ಎಷ್ಟು ದಿನದಿಂದ ಇದನ್ನ ಬಂದ್ ಕ್ಲೀನ್ ಮಾಡ್ತಾ ಇದ್ದಾರೆ ಈ ವಾರ್ಡಿನ ಜನರು ಕೂಡ ಮನವಿ ಮಾಡ್ತಾ ಇದಾರೆ ಈ ಕೊನೆಯದಾಗಿ ಪುರಸಭೆ ಅಧಿಕಾರಿಗಳಿಗೆ ಮನವಿ ಮಾಡೋದಿಷ್ಟೇ ದಯವಿಟ್ಟು ಈ ಕಡೆ ಸಂಬಂಧಪಟ್ಟ ಮೆಂಬರ್ಗಳಾಗಲಿ ಯಾರಿಗೆ ಇದ್ರೂ ದಯವಿಟ್ಟು ಆ ಕಾಮಗಾರಿಯನ್ನು ಬಂದು ವೀಕ್ಷಣೆ ಮಾಡೋದಾಗಲಿ ಅದನ್ನ ಈ ಜನರ ಕಷ್ಟಕ್ಕೆ ಸ್ಪಂದಿಸಬೇಕಂತಂದು ಈ ಮನವಿ ಮೂಲಕ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ ಮತ್ತೆ 5 ವರ್ಷದಿಂದ ಮತ್ತೆ ಯಾಕೆ ಸುಮ್ಮನೆ ಇದ್ದೀರಿ ಅಮ್ಮ 5 ವರ್ಷ ಆಯ್ತು ಅಂತೀರಿ 5 ವರ್ಷದಿಂದ ಮತ್ತೆ ಇದ್ರಾಗೆ ಜೀವನ ಮಾಡ್ತಾ ಇದ್ದಾರಲ್ಲ ಯಾಕೆ ಮಾಡ್ತಾ ಇದ್ರಿ ಸರಿ ದಯವಿಟ್ಟು 17ನೇ ವಾರ್ಡಿಗೆ ಸಂಬಂಧಪಟ್ಟವ್ರು ಯಾರ್ಯಾರಿದ್ರಿ ದಯವಿಟ್ಟು ಈ ಸಮಸ್ಯೆಯನ್ನ ಬೇಗ ಬರಿಗೀರಿಸ್ಕೊಡ್ಬೇಕು ಅಂತೇಳಿ ಮನವಿ ಮಾಡಿಕೊಳ್ತಾ ಈ ಮೂಲಕ ಮನವಿ ಮಾಡಿಕೊಳ್ತಾ ಇದ್ದೀವಿ ಇಲ್ಲಾಂದ್ರೆ ಇದು ಮುಂದಿನ ದಿನದಲ್ಲಿ ಈ ಜನರು ಬಂದು ಪುರಸಭೆಗೆ ಮುತ್ತಿಗೆ ಹಾಕೋದ್ರಲ್ಲಿ ಯಾವುದೇ ಸಂದೇಶವಿಲ್ಲ ದಯವಿಟ್ಟು ಎಚ್ಚೆತ್ತುಕೊಳ್ಳಬೇಕಾಗಿ ವಿನಂತಿ ನೋಡಿ ಪುರಸಭೆ ಅಧಿಕಾರಿಗಳಿಗೆ ಈ ಮೂಲಕ ಮನವಿ ಮಾಡ್ತಾ ಇದ್ದಾರೆ ದಯವಿಟ್ಟು ಈ ಕಡೆ ಎಚ್ಚೆತ್ತುಕೊಂಡು ಈ ಬಡ ಜನರ ಕಷ್ಟವನ್ನು ಆಲಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೆ ಇದು ಆಲ್ರೆಡಿ ಸುಮಾರು ಸಲ ನಿಮಗೆ ಮನವಿ ಮಾಡಿದ್ದಾರಂತೆ ಆದರೂ ಯಾವುದೇ ರೀತಿ ಪ್ರಯೋಜನವಾಗಿಲ್ಲ ಅಂತ ಹೇಳಿದ್ರೆ ಲಾಸ್ಟ್ ಟೈಮು ಪತ್ರಿಕಾ ಮಾಧ್ಯಮದಲ್ಲಿ ಕೂಡ ಬಂದಿದೆ ಮಾಧ್ಯಮದಲ್ಲಿ ಕೂಡ ಬಂದಿದೆ ಪತ್ರಿಕೆ ಒಳಗೂ ಕೂಡ ಬಂದಿದೆ ಯಾವುದೇ ರೀತಿಯಿಂದ ನೀವು ಇದನ್ನ ಪರಿಗಣಿಸಿಲ್ಲ ಇದು ನೀವು ಇದೇ ರೀತಿಯಾಗಿ ಕಂಟಿನ್ಯೂ ಆಗಿ ಮಾಡಿದರೆ ಮುಂದೆ ಈ ಜನರು ಪುರಸಭೆ ಮುತ್ತಿಗೆ ಹಾಕೋದ್ರಲ್ಲಿ ಯಾವುದೇ ಧೋರಣೆ ಇಲ್ಲ ಆದಷ್ಟು ಬೇಗನೆ ಈ ವಿಷಯವನ್ನು ಕೈ ಎಚ್ಚೆತ್ತುಕೊಳ್ಳಬೇಕಾಗಿ ವಿನಂತಿ ತಮ್ಮಲ್ಲಿ ವಿನಂತಿ
ಬೆಳ್ಳಂಬಳಿಗೆ ಕಾಮಗಾರಿ ಪರಿಶೀಲನೆ ನಡೆಸಿದ ಶಾಸಕ ಕುಷ್ಟಗಿ ಶಾಸಕ ಅಮರಗೌಡ ಪಾಟೀಲ್ ಬಯಾಪುರ ಅವರಿಂದ ಕುಷ್ಟಗಿ ತಾಲೂಕಿನ ನಿಡಶೇಷಿ ಬಳಿ ನಿರ್ಮಿಸುತ್ತಿರುವ ಪಾರ್ಕ್ ಕಾಮಗಾರಿ ಪರಿಶೀಲನೆ ಹಿರೇನಂದಿಹಾಳ್ ಪ್ರೌಢಶಾಲಾ ಕಟ್ಟಡ ಕಾಮಗಾರಿ ವೀಕ್ಷಣೆ ಹಿರೇಬನ್ನಿಗೊಳ ಗ್ರಾಮದಲ್ಲಿ ಉದ್ಯೋಗ ಖಾತರಿ ಯೋಜನೆಯಲ್ಲಿ ನಡೆಯುತ್ತಿರುವ ಕೆರೆ ಕಾಮಗಾರಿ ಪರಿಶೀಲನೆ ಅಧಿಕಾರಿಗಳ ಹಾಗೂ ಗುತ್ತಿಗೆದಾರರ ನಿದ್ದೆಗೆಡಿಸಿದ ಶಾಸಕ ಅಮರಗೌಡ ಪಾಟೀಲ್ ಅವರ ಮುಂಜಾನೆಯ ದಿಢೀರ್ ಭೇಟಿ